ರಾಮನಗರದಲ್ಲಿ ರಂಗೇರಿದ ಚುನಾವಣಾ ಅಖಾಡ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ನಿನ್ನೆ ರಾಮನಗರ ಜಿಲ್ಲಾ ಮಹಿಳಾ ಮೋರ್ಚಾ ಸಮಾವೇಶ ಬಿಜೆಪಿ ಮುಖಂಡ ಪ್ರಸಾದ್ ಗೌಡ ನೇತೃತ್ವದಲ್ಲಿ ಕಾರ್ಯಕ್ರಮ ಮಹಿಳಾ ಸಮಾವೇಶಕ್ಕೆ ಎಂಎಲ್ಸಿ ಹಾಗೂ ನಟಿ ತಾರಾ ಚಾಲನೆ ನೀಡಿದ್ದಾರೆ ಸಮಾವೇಶದಲ್ಲಿ ಮಹಿಳೆಯರಿಗೆ ಉಚಿತ ಸೈಟ್ ಹಂಚಿಕೆ ಮಾಡಲಾಗಿದೆ ವಿಶೇಷ ಚೇತನರು ವಿಧವೆಯರು ಮನೆಯಿಲ್ಲದವರಿಗೆ ಫ್ರೀ ಸೈಟ್ ನ ಕೊಡಲಾಗ್ತಾ ಮಾಗಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಸಾದ್ ಗೌಡರಿಂದ ಈ ಫ್ರೀ ಸೈಟ್ ಹಂಚಿಕೆ ನಡೀತಾ ಇದೆ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಒಲೈಸೋದಕ್ಕೆ ಈ ರಣತಂತ್ರವನ್ನ ರೂಪಿಸಿರುವಂಥದ್ದು ಬಿಜೆಪಿ ಸರ್ಕಾರಕ್ಕೆ ಈ ಸರಿ ತಮ್ಮ ಅಮೂಲ್ಯವಾದಂತ ಮತಗಳನ್ನು ನೀಡಬೇಕು ತಾಯಂದ್ರೆ ಈಗಾಗಲೇ ನಾನು ಸುಮಾರು 1000ಕ್ಕೂ ಹೆಚ್ಚು ಅಂಗವಿಕಲರಿಗೆ ಮತ್ತೆ ಕಣ್ಣಿಲ್ಲದವರಿಗೆ ಬುದ್ಧಿಮಾನ ಇಲ್ಲದವರಿಗೆ ಏನು ಹಿಂದೆ ಇರ್ತಕ್ಕಂತ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂತ ತಾಯಂದ್ರಿಗೆ ಇವತ್ತು ಸೈಟ್ ವಿತರಣೆ ಮಾಡ್ತೀನಿ ಅಂತ ಹೇಳಿದೆ ಅದರ ಒಂದು ಒಂದು ಅಂಗವಾಗಿ ಇವತ್ತು ಸುಮಾರು 4 ಜನಕ್ಕೆ ಇವತ್ತು ಸೈಟ್ ಜಿಪಿಎ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಿ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅದನ್ನ ನಡೆಕೊಳ್ಳುವಂತ ಒಂದು ಶಕ್ತಿ ಭಗವಂತ ಕಲ್ಲುರಂಜನೆಯ ನಮಗೆ ಕೊಟ್ಟಿದ್ದಾನೆ ಸರಿ ಈಗ ಸ್ಟಾರ್ಟ್ ಮಾಡಿದೀವಿ 30 ಎಕರೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ 3000 ಸೈಟ್ ನಾವು ನಮ್ಮ ಪಕ್ಷದಿಂದ ಏನನ್ನ ಶಾಸಕರಾದ 20000 ಅಲ್ಲ ಏನು ನನ್ನ ತಾಲೂಕಿನ ತಾಯಂದ್ರ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಂಚೆ ಹಂಚ್ತೀವಿ ನಾವು ಬೇರೆ ಇರ್ತಾರ ಯಾವತ್ತೂ ಸುಳ್ಳು ಹೇಳೋದಾಗ್ಲಿ ಮತ್ತೊಂದಾಗ್ಲಿ ನಮ್ದು ತೀರ್ಮಾನ ಇಲ್ಲ ಇವತ್ತು ಎಷ್ಟೋ ಅಭಿವೃದ್ಧಿ ಕಾರ್ಯ ಆಗಬೇಕಾಗಿತ್ತು ಅದನ್ನೆಲ್ಲ ಎಲ್ಲರೂ ಯಾವ್ಯಾವ ರೀತಿ ತಡೀತಾ ಇದ್ದಾರೆ ಅಂತ ತಾಲೂಕಿನ ಜನತೆ ಗೊತ್ತಿದೆ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ